ಚುನಾವಣೆಗೂ ಮುನ್ನವೇ ಜೋರಾಯಿತು ಆಪರೇಷನ್ ಪಾಲಿಟಿಕ್ಸ್. ಜೆಡಿಎಸ್ ತೊರೆದು ಬೇರೆ ಪಕ್ಷ ಸೇರಲು ತಂತ್ರ ರೂಪಿಸಿದವರಿಗೆ ಶಾಕ್. ಆಪರೇಷನ್ ಪಾಲಿಟಿಕ್ಸ್ ಜೋರಾಗಿದೆ. ಈಗ ಜೆಡಿಎಸ್ ತೊರೆದು ಬೇರೆ ಪಕ್ಷ ಸೇರಲು ತಂತ್ರ ರೂಪಿಸಿದವರಿಗೆ ಶಾಕ್ ಕೊಡ್ತಿದ್ದಾರೆ ಕುಮಾರಸ್ವಾಮಿ. ಅತೃಪ್ತ ಶಾಸಕರಿಗೆ ಪ್ರತಿತಂತ್ರ ರೂಪಿಸಿ ಶಾಕ್ ನೀಡಿದ್ದಾರೆ ಎಚ್ಡಿಕೆ. ಜೆಡಿಎಸ್ ತೊರೆದು ಬೇರೆ ಪಕ್ಷ ಸೇರಲು ತಂತ್ರ ರೂಪಿಸಿದವರಿಗೆ ಶಾಕ್ ಕೊಟ್ಟಿದ್ದ. 2023 ರ ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಸೇರಲು ಗುಬ್ಬಿ ಶಾಸಕ ಯತ್ನ. ಕೊನೆ ಕ್ಷಣದಲ್ಲಿ ಪಕ್ಷಾಂತರಕ್ಕೆ ಸಿದ್ಧತೆ ನಡೆಸಿದ್ರು ಶಾಸಕ ಎಸ್ಆರ್ ಶ್ರೀನಿವಾಸ್. ಅದೇ ಶ್ರೀನಿವಾಸ್ ಮರ್ಮಾರಿತು ಒಳಪೆಟ್ಟು ಕೊಟ್ಟಂತಹ ಕುಮಾರಸ್ವಾಮಿ ಗುಬ್ಬಿ ಕ್ಷೇತ್ರಕ್ಕೆ ಈಗ ಜೆಡಿಎಸ್ ನಿಂದ ಹೊಸ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ. ಸಿಎಸ್ ಪುರ ಮೂಲದ ಉದ್ಯಮಿ ನಾಗರಾಜ್ಗೆ ಮುಂದಿನ ಟಿಕೆಟ್. ನಾಗರಾಜು ಜೆಡಿಎಸ್ ಸೇರ್ಪಡೆಗೆ ವೇದಿಕೆಯನ್ನ ಸಿದ್ಧಪಡಿಸಿದ್ದಾರೆ ಎಚ್ಡಿಕೆ. ಗುಬ್ಬಿ ಕ್ಷೇತ್ರಕ್ಕೆ ಜೆಡಿಎಸ್ ನಿಂದ ಹೊಸ ಅಭ್ಯರ್ಥಿಯನ್ನ ಘೋಷಣೆ ಮಾಡುವ ಮೂಲಕ ಶಾಕ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ನಾಗರಾಜು ಅವರನ್ನ ಖುದ್ದು ಪಕ್ಷಕ್ಕೆ ಸೇರಿಸಿಕೊಳ್ಳಲಿದ್ದಾರೆ ಕುಮಾರಸ್ವಾಮಿ. ಗುಬ್ಬಿ ಪಟ್ಟಣದಲ್ಲೇ ಅದ್ಧೂರಿ ಕಾರ್ಯಕ್ರಮ ಮಾಡಲು ಚಿಂತನೆ. ಈ ಮೂಲಕ ಬೇರೆ ಶಾಸಕರಿಗೂ ಪರೋಕ್ಷ ಸಂದೇಶ ಕಳುಹಿಸುವ ಪ್ಲಾನ್. ಸಿಎಸ್ ಪುರ ಮೂಲದ ಉದ್ಯಮಿ ನಾಗರಾಜ್. ನಾಗರಾಜ್ ಜೆಡಿಎಸ್ ಸೇರ್ಪಡೆಗೆ ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ ಎಚ್ಡಿಕೆ. ಗುಬ್ಬಿ ಕ್ಷೇತ್ರಕ್ಕೆ ಜೆಡಿಎಸ್ ನಿಂದ ಅವರೇ ಅಭ್ಯರ್ಥಿ ಅಂತಲೂ ಕೂಡ ಘೋಷಣೆ ಮಾಡಿದ. ಗುಬ್ಬಿ ಪಟ್ಟಣದಲ್ಲಿ ಅದ್ಧೂರಿ ಕಾರ್ಯಕ್ರಮ ಮಾಡುವಂತಹ ಚಿಂತನೆ ಕುಮಾರಸ್ವಾಮಿ ಅವರದ್ದು. ಈ ಮೂಲಕ ಅತೃಪ್ತ ಶಾಸಕರಿಗೆ ಶಾಕ್ ಕೊಟ್ಟಿದ್ದಾರೆ. 2023 ರ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಸೇರೋದಕ್ಕೆ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಯತ್ನ ನಡೆಸಿದ್ರು. ಕೊನೆ ಕ್ಷಣದಲ್ಲಿ ಪಕ್ಷಾಂತರಕ್ಕೆ ಸಿದ್ಧತೆ ನಡೆಸಿದ್ರು ಶಾಸಕ ಎಸ್ಆರ್ ಶ್ರೀನಿವಾಸ್. ಅದಕ್ಕೆ ಎಚ್ಡಿಕೆ ಕೊಟ್ಟಂತಹ ಪೆಟ್ಟಿದ್ರು. ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಲೂ ಇಬ್ಬಿಬ್ರು ಇಟ್ಟಿರ್ತಾರ, ಅದು ಅದೇ ತರ ಇಲ್ಲೂ ಇಟ್ಟವ್ರು ಅಷ್ಟೇ. ಅಲ್ಲ, ಮುಂದೆ ಏನಾಗ್ಬೋದು ಸರ್? ಗೊತ್ತಿಲ್ಲ, ನಾನು ಭವಿಷ್ಯ ಹೇಳಲ್ಲ, ಅದ್ರಾಗ ನಂಬಿಕೆನೂ ಇಲ್ಲ ನನಗೆ. ನಾನೇನು ಮೊನ್ನೆನೂ ದೇವೇಗೌಡರು ಮೀಟ್ ಮಾಡಿದ್ದೀನಿ, ಬಂದಿದ್ದೀನಿ, ಅವರ ಕಾರ್ಯಕ್ರಮ ಕೇಳಿದ್ರು, ಹೋಗಿದ್ದೆ ಬಂದಿದ್ದೀನಿ. ನಾನು ನಿರಂತರವಾಗಿ ನಾನು ಯಾವತ್ತೂ ಎಲ್ಲೂ ಪಕ್ಷ ಬಿಡ್ತೀನಿ ಅಂತಕ್ಕಂಥ ವಿಚಾರನ ಪ್ರಸ್ತಾಪ ಮಾಡಿಲ್ಲ. ಅದ್ಮೇಲೆ ಅವ್ರು ತಂದು ಹಾಕೋದಾದರೆ ಸಂತೋಷ. ನಾನು ಕುಮಾರಸ್ವಾಮಿ ವಸ್ತು ಬೆಳೆಯೋಕ್ಕಾಗಿ ಬೆಳೆದಿರೋ ಲೀಡ್ರ, ಅವ್ರ ಬಗ್ಗೆ ಮಾತನಾಡೋಕ್ಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ, ಅವರು ಹಿರಿಯ ನಾಯಕರು, 2 ಸಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಅವ್ರ ಬಗ್ಗೆ ನಾನೇನು ಹೇಳಿ ಅವರಷ್ಟೇ. ಈಗ ನನಗೆ ಗೊತ್ತಿಲ್ಲ, ಈಗ ಬೇರೆ ಬೇರೆಯವ್ರನ್ನ ಕರ್ಕೊಂಬಂದು ಅವರೇ ಇಂಥಾಮೊಂದು ಇಂಟ್ರೊಡ್ಯೂಸ್ ಮಾಡೋದು ಮಾಡ್ತಾವ್ರೆ, ಅದು ಏನಕ್ಕೆ ಮಾಡ್ತಾವ್ರ ಗೊತ್ತಿಲ್ಲ. ಅದು ನಮ್ಮ ಪಕ್ಷದ ಒಂದು ನಡವಳಿಕೆ ಅಷ್ಟೇ, ಇರೋದ್ರ ಮೇಲೆ ಇನ್ನೊಬ್ಬರನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.